ನಮಸ್ಕಾರ, ಕನ್ನಡ ಡ್ರೈವ್ಸ್ ಪಾರ್ಕ್ ಚಾನೆಲ್ಗೆ ಸ್ವಾಗತ. ಈ ವರ್ಷದ ಆರಂಭದಿಂದಲೂ ನಿಧಾನಗತಿಯ ಬೆಳವಣಿಗೆಯನ್ನು ಕಂಡಿದ್ದ ಆಟೋಮೊಬೈಲ್ ಕಂಪನಿಗಳು ಚೇತರಿಸಿಕೊಳ್ಳುತ್ತಿವೆ. ಈಗ ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಬಹುನಿರೀಕ್ಷಿತ ಆಲ್ಟ್ರೋಸ್ ಟರ್ಬೋ ಕಾರನ್ನು ಅನಾವರಣಗೊಳಿಸಲು ಮುಂದಾಗಿದೆ. ಟಾಟಾ ಆಲ್ಟ್ರೋಸ್ ಟರ್ಬೋ ಕಾರು 2021 ಜನವರಿ 13 ಅನಾವರಣಗೊಳ್ಳಲಿದೆ. ಅನಾವರಣಗೊಳ್ಳುವ ವೇಳೆಯಲ್ಲಿಯೇ ಈ ಕಾರು ಮಾರಾಟಕ್ಕೆ ಹೋಗುವ ಸಾಧ್ಯತೆಗಳಿವೆ. ಈ ಹೊಸ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಕಾರಿನಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯು ಕಾಸ್ಮೆಟಿಕ್ ಅಪ್ಡೇಟ್ ಸೇರಿದಂತೆ ಹಲವಾರು ಬದಲಾವಣೆಗಳನ್ನು ಮಾಡಿದೆ. ಹೊಸ ಆಲ್ಟ್ರೋಸ್ ಟರ್ಬೋ ಕಾರಿನಲ್ಲಿ 1.2 ಲೀಟರಿನ 3 ಸಿಲಿಂಡರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 108 BHP ಪವರ್ ಹಾಗೂ 140 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಹೊಸ ಟರ್ಬೋ ಕಾರ್ ಅನ್ನು ಮ್ಯಾನ್ಯುಯಲ್ ಹಾಗೂ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಯ್ಕೆಗಳೊಂದಿಗೆ ಮಾರಾಟ ಮಾಡಲಾಗುವುದು. ಡ್ರೈವ್ ಕ್ಲಚ್ ಸಿಸ್ಟಮ್ ಆಟೋಮೆಟಿಕ್ ಆಯ್ಕೆಯು ಪಂಚ್ ಪವರ್ ಟ್ರೈನ್ನ DCT ಯೂನಿಟ್ ಆಗಿದ್ದರೆ ಗೇರ್ ಲಿವರ್ ಅನ್ನು ಲೂಮ್ಯಾಕ್ಸ್ ಒದಗಿಸಲಿದೆ. ಇನ್ನು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಮಾರುಕಟ್ಟೆಯಲ್ಲಿರುವ ಮಾದರಿಯಂತೆ 5 ಸ್ಪೀಡಿನ ಯೂನಿಟ್ ಆಗಿರಲಿದೆ. ಆಲ್ಟ್ರೋಸ್ ಕಾರಿನ ಹೊಸ ಮಾದರಿಯು ಈಟರ್ಬೋ ಎಂಬ ಹೆಸರನ್ನು ಹೊಂದುವ ಸಾಧ್ಯತೆಗಳಿವೆ. ಹೊಸ ಕಾರಿನ ಎಕ್ಸ್ಟೀರಿಯರ್ ಹೊಸ ಬಣ್ಣವನ್ನು ಹೊಂದಿರಲಿದೆ. ಇನ್ನು ಮಿರರ್ ಹೆಡ್ಲ್ಯಾಂಪ್, ಅಲಾಯ್ ವೀಲ್, ಸೀಟ್ ಹಾಗೂ ಡ್ಯಾಶ್ಬೋರ್ಡ್ಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುವ ಸಾಧ್ಯತೆಗಳಿವೆ. ಮಾರುಕಟ್ಟೆಯಲ್ಲಿರುವ ಸ್ಟ್ಯಾಂಡರ್ಡ್ ಹ್ಯಾಚ್ಬ್ಯಾಕ್ ಮಾದರಿಯು LED DRL, LED ಟೇಲ್ ಲೈಟ್, 16 ಇಂಚಿನ ಡೈಮಂಡ್ ಕಟ್ ಅಲಾಯ್ ವೀಲ್, ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋವನ್ನು ಬೆಂಬಲಿಸುವ 7 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಮೌಂಟೈನ್ ಕಂಟ್ರೋಲ್ ಹೊಂದಿರುವ ಫ್ಲಾಟ್ ಬ್ಯಾಟಮ್ ಸ್ಟೇರಿಂಗ್ ವೀಲ್ಗಳನ್ನು ಹೊಂದಿದೆ. ಮಾರುಕಟ್ಟೆಯಲ್ಲಿರುವ ಟಾಟಾ ಆಲ್ಟ್ರೋಸ್ ಕಾರ್ ಅನ್ನು 1.2 ಲೀಟರಿನ 3 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಹಾಗೂ 1.5 ಲೀಟರಿನ 4 ಸಿಲಿಂಡರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ಸ್ ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.